ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆರೋಗ್ಯ ಹಸ್ತ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣರವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಕೊರೋನಾ ಆರೋಗ್ಯ ಕಿಟ್ ವಿತರಿಸಿದರು. ಕಾಂಗ್ರೆಸ್ ಪಕ್ಷ ಆರೋಗ್ಯ ಹಸ್ತ ಕಾರ್ಯಕ್ರಮದ ಮೂಲಕ ಸಂಕಷ್ಟದಲ್ಲಿರುವ ರಾಜ್ಯದ ಜನರ ಸಂಕಷ್ಟಕ್ಕೆ ಸಹಾಯ ಹಸ್ತ ಚಾಚಲು ಮುಂದಾಗಿದ್ದು, ಸರ್ಕಾರೇತರ ಸಂಸ್ಥೆಗಳಲ್ಲಿಯೇ ಇದು ಮೊದಲನೆಯ ಪ್ರಯತ್ನವಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ತಿಳಿಸಿದ್ದಾರೆ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಆರೋಗ್ಯ ಹಸ್ತ ಕಾರ್ಯಕ್ರಮದಲ್ಲಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಕೊರೋನಾ ಆರೋಗ್ಯ ಕಿಟ್ ವಿತರಿಸಿ ಮಾತನಾಡಿ ಅವರು, ಕೋವಿಡ್-19 ಭಯದಿಂದ ತತ್ತರಿಸಿರುವ ಜನರಲ್ಲಿ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಇದು ವಿನೂತನ ಕಾರ್ಯಕ್ರಮವಾಗಿದೆ ಎಂದರು. ಕಳೆದ ವಾರ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ರಾಜ್ಯದ ವೈದ್ಯರೊಂದಿಗೆ ಮಾತುಕತೆ ನಡೆಸಿ ಕೆಪಿಸಿಸಿಯ ಆರೋಗ್ಯ ಹಸ್ತ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಂತೆ ಕೋರಿಕೊಂಡ ಮೇರೆಗೆ ರಾಜ್ಯಾದ್ಯಂತ ಹಲವಾರು ವೈದ್ಯರ ಮುಂದೆ ಬಂದಿದ್ದು, ಪ್ರತಿ ತಾಲೂಕಿಗೆ ಒಬ್ಬರಂತೆ ವೈದ್ಯರನ್ನ ನಿಯುಕ್ತಿಗೊಳಿಸಿ ಕೊರೋನಾ ವಾರಿಯರ್ಸ್ಗಳಿಗಾಗಿ ಈಗಾಗಲೇ ನೋಂದಾಯಿಸಿರುವ ಕಾಂಗ್ರೆಸ್ ಕಾರ್ಯಕರ್ತೆಯರಿಗೆ ತರಬೇತಿ ನೀಡಿ ಕೆಪಿಸಿಸಿ ವತಿಯಿಂದ ನೀಡಿರುವ ಆರೋಗ್ಯ ಪರಿಕರಗಳನ್ನ ಹೇಗೆ ಬಳಸಬೇಕು, ತಮಗೂ ಯಾವುದೇ ರೋಗ ರುಜಿನ ಬರದಂತೆ ಹೇಗೆ ಜನರಿಗೆ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂಬುದನ್ನು ತಿಳಿಸಲಿದ್ದಾರೆ. ಸರ್ವೆ ಅಥವಾ ನಮ್ಮ ಕರೋನಾ ಬಗ್ಗೆ ಮಾಹಿತಿನ ಕೊಡುತ್ತೇವೆ, ಎಜುಕೇಟ್ ಮಾಡುತ್ತೇವೆ. ಪ್ರತಿ ಮನೆ ಮುಂದೆ ಓದ್ಬಿಟ್ಟು ಒಂದು ಮಾಹಿತಿ ಕೂಡ ಡಿಪಾರ್ಟ್ಮೆಂಟ್ ಇದೆ, ಒಬ್ರು ಬರ್ಕೋಬೇಕಾಗ್ತದೆ, ಒಬ್ರು ಚೆಕ್ ಮಾಡಬೇಕಾಗ್ತದೆ. ಇನ್ನೊಬ್ರು ಯಾರಾದರೂ ಮುಂದೆ ನಮ್ಮ ಮುಖಂಡರುಗಳು ಮುಂದೆ ಮನೆಗಳಿಗೆ ಹೋಗಿ ಅವ್ರನ್ನ ತಯಾರು ಮಾಡಬೇಕಾಗ್ತದೆ. ಈ ಕೂಲಿ ಮಾಡಿ ಇದನ್ನ ಅಪಾರ್ಟ್ಮೆಂಟ್ ನಾವು ಕೆಪಿಸಿಸಿ ಕಳಿಸಬೇಕಾಗ್ತದೆ. ತುಮಕೂರು ಜಿಲ್ಲಾ ಉಸ್ತುವಾರಿ ವೈದ್ಯರಾದ ಡಾಕ್ಟರ್ ಬಸವರಾಜ್ ಮಾತನಾಡಿ, ಕೊರೋನಾ ರೋಗಕ್ಕಿಂತ ಅದರ ಭಯದಿಂದಲೇ ಜನರು ಹೆಚ್ಚು ಆತಂಕಕ್ಕೆ ಒಳಗಾಗಿದ್ದಾರೆ. ಇದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಜನರಿಗೆ ತಮ್ಮ ಕೈಲಾದ ಸೇವೆಯನ್ನ ಮಾಡಲು ಹೊರಟಿರುವುದು ತುಂಬಾ ಶ್ಲಾಘನೀಯ ಕೆಲಸ. ಜಗತ್ತಿಗೆ ಹಲವಾರು ಸಾಂಕ್ರಾಮಿಕ ರೋಗಗಳು ಬಂದು ಹೋಗಿವೆ. ಶುಚಿತ್ವ, ದೈಹಿಕ ಅಂತರ ಕಾಪಾಡುವುದು, ಸ್ಯಾನಿಟೈಸರ್ ಬಳಕೆ ಹಾಗೂ ಮಾಸ್ಕ್ ಬಳಸುವ ಮೂಲಕ ಈ ಮಹಾಮಾರಿಯಿಂದ ಜನರು ದೂರ ಉಳಿಯಬಹುದು. ಅಲ್ಲದೆ ಕೆಮ್ಮು, ಜ್ವರ, ನೆಗಡಿ, ಮೈಕೈ ನೋವು ಇದ್ದವರು ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯಬಹುದು. ಸ್ವಯಂ ವೈದ್ಯದಿಂದ ತೊಂದರೆ ತಪ್ಪಿದಲ್ಲ, ನಾವು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ, ಸೇವಾ ಮನೋಭಾವನೆಯಿಂದ ಈ ಕೆಲಸ ಮಾಡುತ್ತಿದ್ದು ಕಾಂಗ್ರೆಸ್ ಕಾರ್ಯಕರ್ತೆಯರು ಸಹಕರಿಸುವಂತೆ ಮನವಿ ಮಾಡಿದ್ದರು. ಒಂದು ತಿಂಗಳಿಂದ ಕೆಪಿಸಿಸಿ ಅಧ್ಯಕ್ಷರು ರಾಜ್ಯದ ಎಲ್ಲ ಜಿಲ್ಲೆಯ ಡಾಕ್ಟರ್ಗಳ ಜೊತೆ ಸಂವಾದ ಮಾಡಿದ್ರು, ವಿಡಿಯೋ ಕಾನ್ಫರೆನ್ಸ್ ಮೂಲಕ, ವೆಬಿನಾರ್ ಮೂಲಕ. ತುಮಕೂರು ಜಿಲ್ಲೆಯಿಂದ ನಾನು ಒಬ್ಬ ಭಾಗವಹಿಸಿದ್ದೆ. ಅದರ ಮೂಲ ಉದ್ದೇಶ ಏನು ಅಂತಂದ್ರೆ, ಕೊರೋನಾ ಅಂತ ಕಷ್ಟದ ಪರಿಸ್ಥಿತಿಯಲ್ಲಿ ಜನಗಳಿಗೆ, ಜನಸಾಮಾನ್ಯರಿಗೆ ಗ್ರಾಮ ಮಟ್ಟದಲ್ಲಿ ಏನಾದರೂ ನಾವು ಸಹಾಯ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋದು ಅವ್ರ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ವೈದ್ಯರ ತಂಡನ ಇಡೀ ರಾಜ್ಯಾದ್ಯಂತ, ತುಮಕೂರು ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಕೆಲವು ವೈದ್ಯರನ್ನ ಗುರುತಿಸಿ ಜವಾಬ್ದಾರಿಗಳನ್ನ ಲಕ್ಷ್ಮೀ ಡಾಕ್ಟರ್ ಅಂತ ಹೇಳ್ಬಿಟ್ಟು ನನಗೆ ವಹಿಸಿ, ಇನ್ನು ಇತರೆ ಉಳಿದ ತಾಲೂಕಿನಲ್ಲಿ ಬೇರೆ ಬೇರೆ ಡಾಕ್ಟ್ರುಗಳಿದ್ದಾರೆ, ಆಯಾ ಬ್ಲಾಕ್ ಅಧ್ಯಕ್ಷರು, ನಾವು ಲಿಸ್ಟ್ ಕೊಡ್ತೀವಿ, ಅವ್ರ ಹೆಸರುಗಳು ಕೊಡ್ತೀವಿ. ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇಬ್ಬಿಬ್ಬರನ್ನ ನೀವು ವಾರಿಯರ್ಸ್ ಅಂತ ಮುಗಿಸಿದ್ರಲ್ಲ, ಅವ್ರನ್ನ ನಿಮ್ಮದೇ ಆದ ಅನುಕೂಲಕರವಾದ ಟೈಮಲ್ಲಿ, ಆ್ಯಕ್ಚುಲಿ ಲೇಟ್ ಆಗಿದೆ, ಆದಷ್ಟು ಬೇಗ ನಿಮ್ಮ ಬ್ಲಾಕ್ ಲೆವೆಲಲ್ಲಿ ವಾರಿಯರ್ಸ್ಗಳ ಸಭೆನ ಏರ್ಪಡಿಸಿ ಅಲ್ಲಿ ವೈದ್ಯರು ಬಂದು ಯಾವ ರೀತಿ ಇದನ್ನ ನಾವು ಸೇವೆನ ಮುಂದುವರಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸ್ನೇಹಿತರ, ಈಗ ಜಸ್ಟ್ ಕೊರೋನಾ ಬಗ್ಗೆ ನಾವು ಕಾಯಿಲೆಯಿಂದ ಅನುಭವಿಸೋದಕ್ಕಿಂತ ಅದರ ಭಯದಿಂದ ಭಾಳ ಸಂಕನ, ನೋವನ್ನ, ಭಯನ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಮೊದಲನೇದಾಗಿ ಆ ಭಯನ ನಾವು ಓಡಿಸ್ಬೇಕು ಜನರ ಮನಸ್ಸಿಂದ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀದೇವಿ, ಡಾಕ್ಟರ್ ನಾಗಭೂಷಣ್, ಡಾಕ್ಟರ್ ಸೌಮ್ಯ, ಡಾಕ್ಟರ್ ಅನಿಲ್ ಕುಮಾರ್, ಮಾಜಿ ಶಾಸಕ ಆರ್ ನಾರಾಯಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಟೋರಾಜು, ಮೆಹಬೂಬ್ ಪಾಷಾ, ಎಚ್ಸಿ ಹನುಮಂತಯ್ಯ, ರೇವಣ್ ಸಿದ್ದಯ್ಯ, ಅಶ್ವಥ್ ನಾರಾಯಣ್, ಪುಟ್ಟರಾಜು, ವಿಜಯ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು.
ತುಮಕೂರಿನಲ್ಲಿ ಆಗಸ್ಟ್ 20ರಂದು ನಡೆಯುವ ಮಾಜಿ ಸಚಿವ ಬಿ ಸತ್ಯನಾರಾಯಣ ಅವರ ಶ್ರದ್ಧಾಂಜಲಿ ಸಭೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಗಮಿಸಲಿದ್ದಾರೆ ಎಂದು ಪಕ್ಷದ ಕಾರ್ಯಾಧ್ಯಕ್ಷ ಟಿ ಆರ್ ನಾಗರಾಜ್ ಹೇಳಿದ್ದಾರೆ. ತುಮಕೂರಿನ ಗುರುವಾರದಂದು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಶಿರಾದ ಹಾಲಿ ಶಾಸಕ ಹಾಗೂ ಮಾಜಿ ಸಚಿವ ಬಿ ಸತ್ಯನಾರಾಯಣರವರ ಶ್ರದ್ಧಾಂಜಲಿ ಸಭೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರು ಆಗಮಿಸುತ್ತಿದ್ದಾರೆ. ಈ ವಿಷಯವನ್ನ ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿ ಆರ್ ನಾಗರಾಜು ತಿಳಿಸಿ ಅಂದು ಬೆಳಗ್ಗೆ 11:30ಕ್ಕೆ ಮಾಜಿ ಸಚಿವ ಬಿ ಸತ್ಯನಾರಾಯಣರವರ ಶ್ರದ್ಧಾಂಜಲಿ ಸಭೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಕೆ ಕುಮಾರಸ್ವಾಮಿ, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ ಸಿ ಅಂಜನಪ್ಪ ಸೇರಿದಂತೆ ಜಿಲ್ಲೆಯ ಶಾಸಕರು, ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಪಾಲ್ಗೊಳ್ಳುವರೆಂದು ಟಿ ಆರ್ ನಾಗರಾಜು ತಿಳಿಸಿದರು. ಈ ಕಾರ್ಯಕ್ರಮ ನಂತರ ಎಪಿಎಂಸಿ ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಸೇರಿದಂತೆ ವಿವಿಧ ಕಾಯ್ದೆಗಳನ್ನು ಜಾರಿಗೆ ತಂದಿರುವ ಸರ್ಕಾರದ ವಿರುದ್ದ ಜಿಲ್ಲಾಧಿಕಾರಿಗಳಿಗೆ ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಲಾಗುವುದೆಂದು ಹೇಳಿದರು. ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಜನರು ನೈತಿಕ ಬೆಂಬಲ ನೀಡಬೇಕೆಂದು ಕೋರಿದರು. ದಿನಾಂಕ 20/8/2020 ಗುರುವಾರ ಬೆಳಗ್ಗೆ 11ಗಂಟೆಗೆ ತುಮಕೂರು ಜಿಲ್ಲಾ ಜನರಲ್ ಕಚೇರಿಯಲ್ಲಿ ಮಾಜಿ ಸಚಿವರು ಶಿರಾ ಹಾಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿದ್ದಂಥ ಸನ್ಮಾನ್ಯ ಶ್ರೀ ಬಿ ಸತ್ಯನಾರಾಯಣರವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಮತ್ತು ಹಲವಾರು ಪಕ್ಷದ ರಾಜ್ಯ ಮಟ್ಟದ ನಾಯಕರು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಮಧ್ಯಾಹ್ನ 12ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಏನು ಸುಗ್ರೀವಾಗಿ ಮುಖಾಂತರ ತಂದಿದ್ದರೋ, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಇರ್ಬೋದು, ಎ ಪಿ ಎಂ ಸಿ ಕಾಯ್ದೆ ಇರ್ಬೋದು, ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧವಾಗಿ ಸನ್ಮಾನ್ಯ ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನ ಸನ್ಮಾನಿಸಿ ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಜನರಾಧ್ಯಕ್ಷರನ್ನು ಸನ್ಮಾನ ಶ್ರೀ ಆರ್ ಸಿ ಅಂಜಿನಪ್ಪನವರು, ಗ್ರಾಮಾಂತರ ಶಾಸಕರಾದಂಥ ಸನ್ಮಾನ ಶ್ರೀ ಡಿ ಸಿ ಗೌರಿಶಂಕರ್ನವರು, ಶ್ರೀ ಗುಬ್ಬಿ ಕ್ಷೇತ್ರ ಶಾಸಕರಾದಂಥ ಸನ್ಮಾನ ಶ್ರೀ ವಾಸಣ್ಣವರು, ಮಧುಗಿರಿ ಶಾಸಕರಾದಂಥ ಸನ್ಮಾನ ವೀರಭದ್ರಯ್ಯನವರು ಹಾಗೂ ಮಾಜಿ ಶಾಸಕರಾದಂಥ ಸನ್ಮಾನ ಡಿ ನಾಗರಾಜನವರು, ನಮ್ಮ ಸುರೇಶ್ ಬಾಬು ಅವರು ಮತ್ತು ಕೊಡಗೇರಿ ಕ್ಷೇತ್ರದ ಸುಧಾಕರ್ ಲಾಲ್ ಅವರು, ಮಾಜಿ ಲಿಂಗಪ್ಪನವರು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರು, ಜಿಲ್ಲಾಪತಿ ಅಧ್ಯಕ್ಷರಾದಂಥ ಲತಾ ರವಿಕುಮಾರ್ ಅವರು ಹಾಗೂ ಮಾಜಿ ಈ ಉಪಮೇಯರಾದಂಥ ಶಶಿಕಲಾರವರು ಹಾಗೂ ವಿವಿಧ ಘಟಕಗಳ ಅಧ್ಯಕ್ಷರು, ತಾಲೂಕುಗಳ ಅಧ್ಯಕ್ಷರು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಸರ್ಕಾರದ ನಿರ್ದೇಶನದಂತೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ನಾವು ಮತ್ತು ಸರ್ಕಾರದ ನಿರ್ದೇಶನದಂತೆ ಕೇವಲ ಒಂದು 100ರಿಂದ 200 ಜನ ಮಟ್ಟದಲ್ಲಿ ನಾವು ಈ ಒಂದು ಪ್ರತಿಭಟನೆ ನಂಬ್ಕೊಂಡು ಹೋಗಬೇಕಂತ ತೀರ್ಮಾನ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯ ಸಮಸ್ತ ಜನರು ನೈತಿಕವಾದ ಬೆಂಬಲ ನೀಡಬೇಕು ಅಂತ ನಾವು ತುಮಕೂರು ಜಿಲ್ಲಾ ಜನರ ಪರವಾಗಿ ನಮ್ಮನ್ನು ತಮ್ಮೆಲ್ಲರನ್ನು ನಾನು ವಿನಂತಿ ಮಾಡಿಕೊಳ್ತೇನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಯದಿಂದ ಹಂಡಿಗನಾಳ ಮಾರ್ಗವಾಗಿ ನಿರ್ಮಿಸಿರುವ ರಂಗಧಾಮ ಕಾಲುವೆಗೆ ಉಪವಿಭಾಗಾಧಿಕಾರಿ ರಘುನಂದನ್ ಸೇರಿದಂತೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಯದಿಂದ ಹಂಡಿಗನಾಳ ಮಾರ್ಗವಾಗಿ ನಿರ್ಮಿಸಿರುವ ರಂಗಧಾಮ ಕಾಲುವೆಯನ್ನ ಸೋಮವಾರ ಉಪವಿಭಾಗಾಧಿಕಾರಿ ರಘುನಂದನ್ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಪ್ರದೀಪ್ ಮತ್ತು ತಹಶೀಲ್ದಾರ್ ಕೆ ಅರುಂಧತಿ ಅವರೊಂದಿಗೆ ಪರಿಶೀಲಿಸಿ ಅವರು ಮಾತನಾಡಿದರು. ಸುಮಾರು 30 ವರ್ಷಗಳ ಹಿಂದೆ ನಿರ್ಮಿಸಿರುವ ರಂಗಧಾಮ ಕಾಲುವೆಯನ್ನ ಅಭಿವೃದ್ಧಿಗೊಳಿಸಲು ಇದೀಗ ಕಾಲ ಕುಡಿ ಬಂದಿದೆ. ಈಗಾಗಲೇ ರಂಗಧಾಮ ಕಾಲುವೆಯಲ್ಲಿ ತುಂಬಿದ ಗಿಡ ಗಂಟೆಗಳು ತೆರವುಗೊಳಿಸುವ ಕಾರ್ಯಾಚರಣೆ ನಡೆಯುತ್ತಿದೆ. ಸತತ ಬರಗಾಲದಿಂದ ತತ್ತರಿಸುತ್ತಿರುವ ಶಿಡ್ಲಘಟ್ಟ ತಾಲೂಕಿಗೆ ಎತ್ತಿನಹೊಳೆ ಮತ್ತು ಎಚ್ಎನ್ ವ್ಯಾಲಿ ಯೋಜನೆಗಳ ಮೂಲಕ ಕೆರೆಗಳಿಗೆ ನೀರು ಹರಿಸಲು ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಒಂದು ಕಾಲುವೆ ಆಗ್ತಕ್ಕಂಥದ್ದು ಅದು ಸ್ವಲ್ಪ ಅಪೂರ್ಣ ಆಗಿದೆ. ಪೂರ್ತಿ ಮಾಡಿಸಿದ್ದೆ 2 ವರ್ಷದಿಂದನೇ, ಆದರೆ ಸ್ವಲ್ಪ ದುಡ್ಡಿನ ಕೊರತೆಯಿಂದ ಅಪೂರ್ಣ ಆಗಿದೆ. ಅದನ್ನು ತೆಗೆದುಕೊಂಡು ಇದನ್ನು ಆದ್ಯತೆ ಮೇಲೆ ಈ ಕಾಲುವೆನ ತೆಗೆದುಕೊಂಡು ಶತಾಯಿ ಸೇರಿದ್ದೆ ನೀರು ಅಂತಕ್ಕಂಥ ಆಹಾರ ನಮ್ಮಲ್ಲಿ ಜಾಸ್ತಿ ಇದೆ ಎಲ್ಲ ಕಡೆಗೆ. ಅದಕ್ಕೆ ಸಪೋರ್ಟ್ ತಗೊಂಡು ಎಲ್ಲ ಈ ಕಾಮಗಾರಿಗಳು ಮತ್ತು ಸಂಬಂಧಪಟ್ಟ ಶಾಸಕರು ಮತ್ತು ಅಧಿಕಾರಿಗಳ ಭೇಟಿಯ ವೇಳೆಯಲ್ಲಿ ನೆರೆದಿದ್ದ ಗ್ರಾಮಸ್ಥರು ರಂಗಧಾಮ ಕಾಲುವೆಯನ್ನ ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದನ್ನು ತೆರವುಗೊಳಿಸಿ ಜೊತೆಗೆ ಕಾಲುವೆಯಲ್ಲಿ ತುಂಬಿರುವ ಹೂಳನ್ನು ತೆಗೆದು ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿದರು. ಕ್ಷೇತ್ರದ ಅಭಿವೃದ್ಧಿಗಾಗಿ ಈ ಹಿಂದೆ ಬಿಡುಗಡೆಯಾಗಿದ್ದ 23 ಕೋಟಿ ರು ಅನುದಾನವನ್ನ ಸರ್ಕಾರ ತಡೆ ಹಿಡಿದಿರುವುದರಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆಯಾಗಿದೆ. ಈ ವಿಚಾರವನ್ನ ಮುಂದಿಟ್ಟು ಸರ್ಕಾರಕ್ಕೆ ಈಗಾಗಲೇ ಪತ್ರ ವ್ಯವಹಾರ ನಡೆಸಿದ್ದರೂ ಸೂಕ್ತ ರೀತಿಯ ಸ್ಪಂದನೆ ಸಿಗಲಿಲ್ಲ.
ಕೇಳಿಲ್ಲ. ಹೀಗಾಗಿ ಮುಂದಿನ ಅಧಿವೇಶನದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ದನಿ ಎತ್ತುವುದಾಗಿ ನುಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿ ಸುಬ್ರಹ್ಮಣಿ, ಗ್ರಾಮ ಪಂಚಾಯಿತಿಯ ಸದಸ್ಯ ಜಯರಾಮ್, ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಮುನಿ ನಂಜಪ್ಪ, ವೇಣು ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಇದೇ ತಿಂಗಳ 19ರಂದು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಮುಂಭಾಗ ಪ್ರತಿಭಟಿಸಲಾಗುವುದೆಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆಎಂ ಮುನೇಗೌಡ ತಿಳಿಸಿದ್ದಾರೆ. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆಎಂ ಮುನೇಗೌಡ ಈ ಮಾಹಿತಿ ನೀಡಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಬಚ್ಚೇಗೌಡ ಅವರು, ಬಿಜೆಪಿ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಜಾರಿಗೆ ತರುತ್ತಿದ್ದು ಈಗ ಸುಗ್ರೀವಾಜ್ಞೆಯ ಮೂಲಕ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತರುತ್ತಿದೆ. ಇದರಿಂದ ರೈತರ ಭೂಮಿ ಬಂಡವಾಳ ಶಾಹಿಗಳ ಕೈ ಸೇರಲಿದ್ದು ಉಳುವ ರೈತ ಕೈಕಟ್ಟಿ ಕೂರಬೇಕಾದ ಪರಿಸ್ಥಿತಿ ಎದುರಾಗಲಿದೆ. ಜನರ ಅಭಿಪ್ರಾಯ ಕೇಳದೆ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ, ಕಾರ್ಮಿಕ ನೀತಿ ಬದಲಾವಣೆ, ವಿದ್ಯುತ್ ಸರಬರಾಜು, ಖಾಸಗೀಕರಣ ಸೇರಿದಂತೆ ಅನೇಕ ರೈತ ವಿರೋಧಿ ನೀತಿಗಳನ್ನು ರೂಪಿಸುತ್ತಿದ್ದಾರೆ. ಇದರ ವಿರುದ್ಧ ನಮ್ಮ ಜೆಡಿಎಸ್ ಪಕ್ಷ ಇದೇ ತಿಂಗಳು 19ರಂದು ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಹಾಕುವ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ತುರ್ತಿತ್ತು ನನಗಂತೂ ಗೊತ್ತಿಲ್ಲ. ಈ ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ರೈತರ ಬೆಂದ ಮೇಲೆ ಬರೆ ಹೇಳಲಿಕ್ಕೆ ಇವತ್ತು ಏನು ಈ ಒಂದು ಕೋವಿಡ್ ಅವಾಂತರದಿಂದ ಈ ಕರೋನಾ ಇದರಲ್ಲಿ ದೇಹದ ಎಲ್ಲ ಜನ ನಲುಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರೈತರಂತೂ ನೆಲ ಕಚ್ಚಿ ಹೋಗಿದ್ದಾರೆ. ಯಾವುದೇ ಬೆಳೆಗೆ ಬೆಲೆ ಇಲ್ಲದೆ ಇರತಕ್ಕಂಥ ಈ ಸಂದರ್ಭದಲ್ಲಿ ಬೆಳೆದಿದ್ದೆಲ್ಲ ಮಣ್ಣುಪಾಲಾಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭೂ ಸುಧಾರಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಸೆವೆಂಟಿ 79 AB ಅಂತ ನಾವೇನು ಕರಿತೀವಿ ಅದನ್ನು ತಿದ್ದುಪಡಿ ಮಾಡಿ ಇವತ್ತು ರೈತರ ಬದುಕಿನ ಮೇಲೆ ದೊಡ್ಡ ಕಲ್ಲು ಕಟ್ಟೆ ಪ್ರಯತ್ನ ಅದನ್ನು ನಮ್ಮ ಪಕ್ಷ ತೀವ್ರವಾಗಿ ವಿರೋಧ ಮಾಡ್ತೀವಿ. ಯಾಕೆಂದರೆ ಯಾರು ಮುಂಚೆ ಭೂಮಿ ಕೊಡಬೇಕಾದ್ರೆ ವ್ಯವಸಾಯ ಭೂಮಿಯನ್ನು ವ್ಯವಸಾಯಸ್ಥ ಕುಟುಂಬದವರೇ ಆಗಿರಬೇಕು, ವ್ಯವಸಾಯ ಹೆಸರು ಪಾಣಿ ಇರಬೇಕು, ಆ ಕುಟುಂಬಕ್ಕೆ ಸೇರಿದವರು ಆಗಿರಬೇಕು. ಇವತ್ತು ಬಂಡವಾಳ ಯಾರು ಬೇಕಾದರೂ ಭೂಮಿಯನ್ನು ಕೊಡ್ಬೋದು ಅಂತೇಳಿ ಕಾಯ್ದೆ ಇದ್ದಂಥ ಅವಕಾಶವನ್ನು ತಪ್ಪಿಸಿ ಯಾರು ಬೇಕಾದರೂ ಭೂಮಿ ಕೊಡ್ಬೋದು ಅಂತಕ್ಕಂಥ ಒಂದು ಅವಕಾಶವನ್ನು ತಲುಪಿಸ್ಕೊಂಡಿದ್ರೆ ಇವತ್ತು ಈ ಬಡ ರೈತರ ಬಾಳು ಇನ್ನೂ ಶೋಚನೀಯ. ಯಾಕೆಂದರೆ ಒಂದು ವ್ಯವಸಾಯ ಮಾಡಿ ಜೀವನ ಮಾಡೋದು ಕಷ್ಟ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಒಂದು ಆಕರ್ಷಕವಾದ ಬೆಲೆಯನ್ನು ಕೊಟ್ಟುಬಿಟ್ಟು ರೈತರನ್ನ ಮರಳು ಮಾಡಿ ಆ ಭೂಮಿಯನ್ನು ಕೊಂಡು ಮತ್ತೆ ಆ ಭೂಮಿಯ ಒಡೆಯನೆ ಅಲ್ಲಿ ಕೂಲಿ ಹೋಗಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು. ನಂತರ ಮಾತನಾಡಿದ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆಎಂ ಮುನೇಗೌಡರವರು, ಈ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ನಡೆಸುವ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲಾ ಭಾಗದಿಂದಲೂ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಬೇಕು. ಕೋವಿಡ್-19 ನಿಯಮಾವಳಿಗಳನ್ನು ಪಾಲನೆ ಮಾಡಲಾಗುತ್ತದೆ. ಈಗಾಗಲೇ ಜಿಲ್ಲಾಡಳಿತ ವತಿಯಿಂದ ಪ್ರತಿಭಟನೆಗೆ ಅನುಮತಿ ಪಡೆದಿದ್ದು, ಕಾರ್ಯಕರ್ತರು ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರದೊಂದಿಗೆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು. ನಾನು ಎಲ್ಲ ನಮ್ಮ ಜೆಡಿಎಸ್ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ಳೋದ್ರೆ, ಈಗ ಏನು ಕೋವಿಡ್-19 ಅಂತಿದೆ, ಇದಕ್ಕೆ ಸರ್ಕಾರ ಏನು ಆದೇಶ ಮಾಡಿದೆ ಆದೇಶನ ಪಾಲನೆ ಮಾಡಬೇಕು. ನಾವು ಇವತ್ತು ಮಾಡ್ತಾ ಇದ್ದೀವಿ, 100 ಸಂಖ್ಯೆಯಲ್ಲಿ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಕಡ್ಡಾಯವಾಗಿ ತಾವು ಮಾಸ್ಕ್ ಧರಿಸ್ಕೊಂಬನಿ, ಸ್ಯಾನಿಟೈಸರ್ ಸಹ ಅಂತ ಉಪಯೋಗಿಸಿ, ಮತ್ತೆ ಅದರ ಸಾಮಾಜಿಕ ಅಂತರನೂ ಕಾಪಾಡಬೇಕು ಅಂತ ನಾನು ಎಲ್ಲ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಮುಖಂಡರಲ್ಲಿ ಸಹ ತಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮ ಮನವಿ ಮಾಡ್ತೀನಿ. ಇದ್ರ ಜೊತೆಗೆ ತಾವೇನು ತಮಗೆ ಈ ಸಾರಿ ಸ್ವಲ್ಪ ಅನಾನುಕೂಲ ಆಗ್ಬೋದು, ಖಂಡಿತವಾಗಿ ನಾವು ಯಾವುದೇ ಒಂದು ವಾಹನ ಸೌಲಭ್ಯ ಮಾಡಿಕೊಟ್ಟಿಲ್ಲ, ಪರ್ಮಿಷನ್ ಇಲ್ಲ, ಮತ್ತು ನಾವು ಮಾಡೋದ್ರೆ ಸರ್ಕಾರ ಆದೇಶ ಜೊತೆಗೆ ನಾವೇ ಸರ್ಕಾರ ಆದೇಶನ ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಸ್ವಲ್ಪ ಗೊಂದಲ ಉಂಟಾಗ್ತದೆ. ತಾವು ದಯವಿಟ್ಟು ತಮ್ಮ ಸ್ವಂತ ಒಂದು ವಾಹನಗಳಲ್ಲಿ ತಾವು ಬನ್ನಿ. ಈ ಸರಿ ನಮ್ಗೆ ಯಾಕಂದ್ರೆ ಈಗ ಇರ್ತಕ್ಕಂಥ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಈಗಾಗಲೇ ಭೂ ಸುಧಾರಣೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ರಾಜಕಾಂತ್, ಮುಖಂಡ ಅಂಗರೇಖನಹಳ್ಳಿ ರವಿ, ವಕೀಲರ ಸಂಘದ ಅಧ್ಯಕ್ಷ ಮಠಮಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ಪೊಲೀಸರ ದೌರ್ಜನ್ಯದ ಬಗ್ಗೆ ಕೋಡಿಯಾಲ ಗ್ರಾಮದ ದಲಿತ ರೈತ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೃಷಿ ನಡೆಸಿ
ಬಳಸಿ ಬದುಕು ಕಟ್ಟಿಕೊಳ್ಳಲು ಇರುವ ಅಲ್ಪ ಜಮೀನಿನಲ್ಲೇ ಬದುಕುವಂತಾಗಿದೆ. ಅಲ್ಪ ಜಮೀನಿನಲ್ಲೇ ಬಲವಂತವಾಗಿ ರಸ್ತೆ ನಿರ್ಮಿಸಿಕೊಂಡ ಬಗ್ಗೆ ದೂರು ಸ್ವೀಕರಿಸಿದ ಚೇಳೂರು ಠಾಣೆಯ ಪೊಲೀಸರು ನಮ್ಮನ್ನೇ ಗದರಿಸಿ ರಸ್ತೆ ಬಿಟ್ಟುಕೊಡುವಂತೆ ದೌರ್ಜನ್ಯವೆಸಗಿದ್ದಾರೆ. ಈ ಜೊತೆಗೆ ರಸ್ತೆ ಬಿಡುವ ಅಗತ್ಯವಿಲ್ಲವೆಂದು ನ್ಯಾಯಾಲಯದ ಆದೇಶವಿದ್ದರೂ ನಮ್ಮ ಜಮೀನು ನಮಗೆ ಬಿಡಿಸಿಕೊಡುವಲ್ಲಿ ಹಿಂದೆಟ್ಟು ಹಾಕುತ್ತಿದ್ದಾರೆ ಎಂದು ತಾಲೂಕಿನ ಚೇಳೂರು ಹೋಬಳಿ ಕೋಡಿಯಲ್ ಗ್ರಾಮದ ದಲಿತ ರೈತ ಮಹಿಳೆಯರಾದ ಮಂಜಮ್ಮ ಹಾಗೂ ಮುದ್ದುಗಂಗಮ್ಮ ನೇರ ಆರೋಪ ಮಾಡಿದ್ದಾರೆ. ಮುದ್ದುಗಂಗಮ್ಮ, ನಮ್ಮ ಯಜಮಾನರ ಹೆಸರು ಮುನಿಯಪ್ಪ. ನಾವು ಇಷ್ಟು ವರ್ಷದಿಂದ ಬೆಳೆ ಬೆಳೆಯಕ್ಕೆ ಅವರು ಯಾವುದಕ್ಕೂ ಬಿಟ್ಕೊಡ್ತಾ ಇಲ್ಲ, ಎಲ್ಲದ್ರಾಗೂ ನಮಗೆ ತೊಂದರೆ ಕೊಡ್ತಾವ್ರೆ. ಬೋರ್ಗಳಿಗೆಲ್ಲ ಕಲ್ಲಾಕಿ ಪೈಪೆಲ್ಲ ಮುರಿದಾಕಿ ಎಲ್ಲ ನಮಗೆ ತೊಂದರೆ ಕೊಡ್ತಾರೆ. ಅಲ್ಲಿ ರಾಗಿ ಬೆಳೆ ಬೆಳೆಯೋಕ್ಕೂ ಕೊಡಲ್ಲ, ಅದರೊಳಗೂ ಟ್ಯಾಕ್ಟ್ರಿ ಗಾಡಿಗಳು ಎಲ್ಲ ಓಡಿಸಾಡ್ಕೊಂಡು ಎಲ್ಲ ಇದು ಮಾಡ್ತಾವ್ರೆ, ನಾಶ ಮಾಡ್ತಾವ್ರೆ. ಅದೇ ಕೆಂಪಯ್ಯ ಲೋಕಣ್ಣ ಅವರೆಲ್ಲ ಸೇರಿಕೊಂಡು ಈ ಥರ ಇದು ಮಾಡ್ತಾರೆ. ಅವ್ರ ಹತ್ರ ಯಾವ ದುಡ್ಡಿರೋದ್ರಿಂದ ಅವ್ರು ಏನು ಬೇಕೋ ಮಾಡೋಕ್ಕೆ ತಯಾರಾಗ್ಯವ್ರೆ. ಸರ್, ನಮ್ಮಲ್ಲಿ ನಾವು ಇನ್ನೂ ಇಲ್ಲಿ ಎಲ್ಲೂ ಹೋಗೋಕ್ಕಾಗಿಲ್ಲ. ಮೊನ್ನೆ ಹೋಗಿ ಸಬ್ ಇನ್ಸ್ಪೆಕ್ಟ್ರನ್ನ ಕೇಳೋ ಹೊತ್ತಿಗೆ ಅವರು ನಮ್ಮನ್ನೇ ಗದರಿಸಿರು, ಏಕವಚನದಲ್ಲಿ ಮಾತಾಡಿಸಿ ಆಚೆ ಕಳಿಸಿರು. ಅಲ್ಲ, ಸ್ಕೆಚ್ಚಲ್ಲಿ ಏನಾದರೂ ರಸ್ತೆ ಇದೆಯಾ? ಇಲ್ಲ ಸರ್, ರಸ್ತೆ ಇಲ್ಲ. ನಾವು ಬಂದ ಕೀಳ್ಗಂದು ಅಲ್ಲಿ ರಸ್ತೆನೇ ಬಿಟ್ಟಿಲ್ಲ, ನಮ್ಮ ತಾತರು ಕೂಡ ಬಿಟ್ಟಿರಲಿಲ್ಲ. ಆದ್ದರಿಂದ ಏನೋ ಮಾನವೀಯತೆಯಿಂದ ಹಿಡಿದು ನಾವು ಎರಡು ತಿರುಗಾಡೋಕ್ಕೆ ಅಂತ ಬಿಟ್ಟಿದ್ರು. ಆದ್ರೂ ಅವರು ದೌರ್ಜನ್ಯ ಮಾಡೋ ಹೊತ್ತಿಗೆ ಇವಾಗ ನಾವು ದಾರಿ ಬಿಡಲ್ಲ ಅಂತೇಳಿ ಕಲ್ಲು ಹಾಕೊಂಡಿದ್ದು. ಆ ಕಲ್ಲನ್ನು ಕೂಡ ಅವರು ಟ್ಯಾಕ್ಟ್ರಿಯೊಳಗೆ ಎಲ್ಲ ಹೊಡೆದಾಕ್ಬಿಟ್ಟು ತಂತಿನೆಲ್ಲ ಮುರಾಕಿ ಇದು ಮಾಡ್ಕೊಂಡು ದೌರ್ಜನ್ಯ ಮಾಡ್ತಾರೆ. ನಮಗೆ ಇವು ನಿಮ್ಮ ಪೊಲೀಸ್ನವ್ರನ್ನ ಬಿಟ್ಟರೆ ನಮ್ಗಿನ್ನು ಯಾರೂ ಸಹಕಾರ ಕೊಡ್ತಾ ಇಲ್ಲ. ಅವರು ಸಹ ನಮ್ಮನ್ನು ಗದರಿಸಿ ನಮ್ಮನ್ನು ಆಚೆ ಕಳಿಸ್ತಾರೆ. ಇದರಲ್ಲಿ ನಾವೇನು ಮಾಡಬೇಕು, ಹೆಂಗೆ ಬಾಳ್ಬೇಕು ಈ ಜನಗಳು ತಾವ? ನಮಗೆ ದಯವಿಟ್ಟು ಸಹಕಾರ ಕೊಡಬೇಕು. ಕೋಡಿಯಲ್ ಗ್ರಾಮದ ಸರ್ವೆ ನಂಬರ್ 211/2 ಇರುವ ಕೇವಲ 25 ಗುಂಟೆ ಜಮೀನು ವಿಧವೆಯಾದ ಮಂಜಮ್ಮ ಅವರ ಸ್ವತ್ತಾಗಿದೆ. ಈ ಜಮೀನಿನಲ್ಲಿ ರಾಗಿ ಬೆಳೆಯಲು ಅವಕಾಶ ಮಾಡಿಕೊಟ್ಟಿಲ್ಲ. ಬೇಸಾಯ ಆರಂಭಿಸಿದ ತಕ್ಷಣ ಪಕ್ಕದ ಜಮೀನಿನವರು ಇಲ್ಲಿ ರಸ್ತೆ ಇದೆ ಎಂದು ಟ್ರ್ಯಾಕ್ಟರ್ ಮೂಲಕ ಓಡಾಡುತ್ತಾರೆ. ವಾಸ್ತವದಲ್ಲಿ ಇಲ್ಲಿ ದಾಖಲೆ ಪ್ರಕರಣ ಸ್ಕೆಚ್ ಕಾಪಿಯಲ್ಲಿ ರಸ್ತೆ ಗುರುತಿಸಿಲ್ಲ. ಆದರೂ ಬಡವರಾದ ನಮ್ಮ ಮೇಲೆ ದೌರ್ಜನ್ಯ ನಡೆದಿದೆ. ಇರುವ 25 ಗುಂಟೆಯಲ್ಲಿ 5 ಗುಂಟೆ ರಸ್ತೆಗೆ ಬಿಟ್ಟರೆ ನಮ್ಮ ಬದುಕು ಹೇಗೆ ಸಾಧ್ಯ? ಈ ಬಗ್ಗೆ ಚೇಳೂರು ಠಾಣೆಗೆ ದೂರು ನೀಡಿದರೆ ದೂರು ಸ್ವೀಕರಿಸದೆ ನಮ್ಮನ್ನ ಆರೋಪಿಗಳಂತೆ ನಡೆಸಿಕೊಂಡಿದ್ದಾರೆ. ಮುಂದುವರೆದು ಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೂ ದೂರು ನೀಡಿದರೂ ಏನು ಪ್ರಯೋಜನವಾಗಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಮಗ ಮುನಿಯಪ್ಪ ಅಂತ, ನಮ್ಮದು ಗುಬ್ಬಿ ತಾಲೂಕು ಕೊಡಿಯಾಲ. ನಾವಿಲ್ಲಿ ಒಂದು ಎಕರೆ ಜಮೀನು ಮಾಡಿಕೊಂಡಿದ್ರೆ ನಮ್ಮ ಅಣ್ಣ ಮಕ್ಕಳು ಒಂದು 20 ಗುಂಟೆ ಮಾಡಿಕೊಂಡವ್ರೆ. ನಾವು ಅಲ್ಲಿ ರಾಗಿ ಬೆಳೆ ಬೆಳೆದ್ರೆ ಹಾಳು ಮಾಡಿ ಅಲ್ಲೇ ಸುಮಾರು ಒಂದು 6-7 ವರ್ಷ ಆದ ಸಾಕು. ನಮಗೆ ಕೋರ್ಟ್ ಆರ್ಡರ್ ಆಗಿ ಡಿಗ್ರಿನೂ ಆಗಿತ್ತು. ಆದರೂ ಕೂಡ ಬಂದು ದೌರ್ಜನ್ಯ ಮೇಲೆ ಕೆಂಪರಾಜ ಕುಮಾರ ಎಲ್ಲ ಅಪ್ಸಿಯಲ್ಸ್ ಆಗಿ ಇವರು ದುಡ್ಡು ಇದ್ರ ಮೇಲೆ ಬಂದು ಕೊಟ್ಟು ನಮಗೆ ತಿರುಗಾಡೋಕ್ಕೆ ದಾರಿ ಬಿಡು ಅಂತೇಳಿ ಜನಗಳೆಲ್ಲ ಬಂದು ಗಲಾಟೆ ಮಾಡಿ ನಮಗೆ ಕಲ್ಲೆಲ್ಲ ಮುರಾಕಿ ತಂತಿ ಬೇಲಿ ಒಂದು ಕಲ್ಲಿಗೆ 500 ರೂಪಾಯಿ ಬೀಳುತ್ತೆ ಸರ್. ಹಿಂದಿ ಮುಂದಕ್ಕೆ ಟ್ಯಾಕ್ಟ್ರಿ ತಗೊಂಡು ಎಲ್ಲ ಕೂತ್ ಕೆಡವಿ ಹೋಗ್ಯವ್ರೆ ಸರ್. ನಾವು ಹೋಗಿ ಪೊಲೀಸ್ ರಕ್ಷಣೆ ಕೇಳಿರು, ಸಬ್ ಇನ್ಸ್ಪೆಕ್ಟರ್ ನಮಗೆ ರಕ್ಷಣೆ ಕೊಡ್ತಾ ಇಲ್ಲ. ತಂತಿ ಬೇಲಿ ಹಾಕಿದ್ರು ಕೂಡ ಬೇರೆ ಕಡೆ ಓಡಾಡ್ತಾರೆ, ಬಂದು ಅವರೇ ಸಬ್ ಇನ್ಸ್ಪೆಕ್ಟರ್ ಬಂದು ಕೀಳಿಸಿ ಅವರೇ ತಿರುಗಾಡೋಕ್ಕೆ ಸಬ್ ಇನ್ಸ್ಪೆಕ್ಟರ್ ಬಿಟ್ಟಾರೆ. ಅದು ನಾವು ಇದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ದು ಸರ್ಕಲ್ ಇನ್ಸ್ಪೆಕ್ಟ್ರು ನಮಗೆ ಮಾನ್ಯತೆ ಕೊಡಲಿಲ್ಲ. ಹೋಗ್ರಿ 3 ತಿಂಗಳು ಟೈಮ್ ಕೊಡ್ರಿ ಹಂಗೆ ಹಂಗೆ ಅಂತ ಹೇಳಿದರು. ಸರಿ, ಬಂದು ತಮ್ಮ ಹತ್ರ ನಾವು ಬೇಡ್ಕೊಂಡಿದ್ವಿ. ನಮ್ಮ ಹತ್ರ ಆಧಾರ ಎಲ್ಲ ಐತೆ ಸರ್. ನಾವು ಕಡು ಬಡವರು, ಜೀವನ ಮಾಡ್ತಾಯಿದ್ವಿ, ಕೂಲಿ ಜೀವನ ಮಾಡೋ ಇವು ಈ ನಮ್ಮ ಹಣ್ಣು ಮಕ್ಕಳು 10 ಗುಂಟೆ 20 ಗುಂಟೆ ಐತೆ. ಅದರಲ್ಲಿ ರಾಗಿ ಬೆಳೆದ್ರೆ ಹಾಳು ಮಾಡಿ ಅಲ್ಲಿ 7-8 ವರ್ಷ ಆಯ್ತು. ಎಲ್ಲ 4 ಜನ ಕೂಲಿ ಮಾಡ್ತಾಯಿದ್ವಿ ಸರ್. ಎಲ್ಲನೂ ನಮ್ಮ ಹಣ್ಣು ಮಕ್ಕಳೆಲ್ಲನೂ ಇದಕ್ಕೆ ನಮಗೆ ಸಹಕಾರ ಕೊಟ್ಟು ರಕ್ಷಣೆ ಕೊಡಬೇಕು. ತಾವು ಪೊಲೀಸ್ನವ್ರು ಏನಂತಾರೆ? ನೀವು ಪೊಲೀಸ್ನವ್ರು ಸಾಗಿ ನಾವು ಹೋದ್ರೆ ರಕ್ಷಣೆ ಕೊಡಲ್ಲ, ಏ ಹೋಗಯ್ಯ ಹೋಗಿ ಬಿಡೋಗು ದಾರಿ ಬಿಡೋಗು ಅಂತೇಳಿ ಗದ್ಲಿಸ್ತಾರೆ. ಒಳಗೆ ಹೋದ್ರೆ ಅಕ್ಲೈಂಟ್ಮೆಂಟ್ ಕೇಳಿದ್ರೆ ಅದು ಕೊಡೋದಿಲ್ಲ, ಗದ್ಲಿಸಿ ನಮ್ಮನ್ನು ಏಕೆ ಬಂದಲ್ಲಿ ಮಾತಾಡ್ತಾರೆ. ಆಮೇಲೆ ಸರ್ಕಲ್ ತಕ್ಕ ಹೋದ್ರೆ ಅವ್ರು ಸ್ವಲ್ಪ ಮಾನ್ಯತೆ ಕೊಟ್ಟರು, ಇವರು ಅಡ್ಡ ಬಂದು ಎಲ್ಲ ಹೇಳ್ತಾರೆ, ಅವರು ಹಂಗೈತೆ ರೋಡ್ ಐತೆ ಬಿಡ್ರಿ ಅಲ್ಲಿ ಇಲ್ಲಿನ ಅಂತ ಅವ್ರು ದಬಾಯಿಸ್ತಾರೆ. ಹಿಂಗಾಗಿ ಅಯ್ಯ ನಡಿ ಅಲ್ಲಿ ಮಾತಾಡೋಣ ಟೆನ್ಷನ್ ಹೇಳ್ಕೊಂತ ಇಲ್ಲಿ ಬಂದ್ರಿ ನಮ್ಮನ್ನು ಒಳಗೆ ಕೂಡೋದಿಲ್ಲ, ಕೂತ್ಕೊಂಡ್ರೆ ಏನೇ ಬಂದಿತ್ತು. ಮಾನವೀಯತೆಯಲ್ಲಿ ಈ ಹಿಂದೆ ಹಿರಿಯರು ಜಮೀನಿಗೆ ಓಡಾಡಲು ಕಾಲು ದಾರಿ ಅವಕಾಶ ಮಾಡಿಕೊಟ್ಟಿರಬಹುದು. ಆದರೆ ಇದನ್ನೇ 8 ಅಡಿ ರಸ್ತೆಯಾಗಿಸಿದರೆ ನಮ್ಮ ಜಮೀನಿಗೆ ಬೆಲೆ ಕಟ್ಟುವವರ್ಯಾರು? ಕಂದಾಯ ಇಲಾಖೆ ದಾಖಲೆ ಪ್ರಕಾರ ರಸ್ತೆ ಇಲ್ಲದ ಕಾರಣ 2013 ನ್ಯಾಯಾಲಯ ಮೆಟ್ಟಿಲೇರಿದೆವು. ಅಲ್ಲಿ ನಮ್ಮಂತೆ ತೀರ್ಪು ಸಿಕ್ಕಿದೆ. ನಂತರ ನಮ್ಮ ಜಮೀನಿಗೆ ಅಳವಡಿಸಿದ ತಂತಿ ಬೇಲಿ ಕಿತ್ತು ಹಾಕಿದ್ದಾರೆ. ಜೊತೆಗೆ ನಮ್ಮ ಭೂಮಿಯಲ್ಲೇ ವಿದ್ಯುತ್ ಕಂಬ ಅಳವಡಿಸಿದ್ದಾರೆ. ಈ ದಾಖಲೆ ಅನ್ವಯ ನಮ್ಮ ಜಮೀನು ಕೊಡಿಸಲು ಮನವಿ ಮಾಡಿದರೆ ಪೊಲೀಸ್ ನಮಗೆ ನ್ಯಾಯ ಕೊಡದೆ ನ್ಯಾಯಾಲಯದ ಆದೇಶವನ್ನೇ ಧಿಕ್ಕರಿಸಿದೆ. ಈ ಸಂಬಂಧ ಮೇಲಾಧಿಕಾರಿಗಳು ನಮಗೆ ನ್ಯಾಯ ಕೊಡಿಸಬೇಕು, ಜೊತೆಗೆ ಅಕ್ಕಪಕ್ಕದ ಜಮೀನು ಮಾಲೀಕರಿಂದ ರಕ್ಷಣೆ ಕೊಡಿಸಬೇಕೆಂದು ಮನವಿ ಮಾಡಿದ್ದರು.
ತಿಪಟೂರು ತಾಲೂಕು ಈಚನೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳಿಗೆ ಶಾಸಕ ಬಿಸಿ ನಾಗೇಶ್ ಚಾಲನೆ ನೀಡಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿ ಈಚನೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಆಯೋಜಿಸಿದ್ದ ಬೆಳೆ ಸಮೀಕ್ಷೆ 2020 ಕಾರ್ಯಕ್ರಮದ ಮಾಹಿತಿ ರಥಕ್ಕೆ ಚಾಲನೆ ನೀಡಿದ ಅವರು, ರೈತರು ಬೆಳೆ ಸಮೀಕ್ಷೆ ಆಪ್ ಸದುಪಯೋಗ ಪಡಿಸಿಕೊಳ್ಳಿ, ತಮ್ಮ ಜಮೀನಿನಲ್ಲಿ ಬೆಳೆಗಳನ್ನ ತಾವೇ ನಮೂದಿಸುವ ಮೂಲಕ ಸರ್ಕಾರದ ಯೋಜನೆಯ ಸದುಪಯೋಗ ಮಾಡಿಕೊಳ್ಳಿ, ಈ ಯೋಜನೆಯಿಂದ ರೈತರು ಕಚೇರಿಯಿಂದ ಕಚೇರಿಗೆ ಅಲೆಯುವುದು ತಪ್ಪುತ್ತದೆ ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. 2020-21 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತರಿಗಾಗಿ ಸರ್ಕಾರ ಫಾರ್ಮರ್ ಕ್ರಾಫ್ಟ್ ಸರ್ವೆ ಆಪ್ ಬೆಳೆ ಸಮೀಕ್ಷೆ ಯೋಜನೆ ಜಾರಿಗೊಳಿಸಿದ್ದು, ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಿರುವ ವಿವಿಧ ಬೆಳೆಗಳನ್ನ ಮೊಬೈಲ್ ಆಪ್ ಮೂಲಕ ದಾಖಲಿಸಲು ಸ್ವತಃ ರೈತರಿಗೆ ಅವಕಾಶ ಕಲ್ಪಿಸಿದ್ದು, ಇದರಿಂದ ಸರ್ಕಾರದ ವಿವಿಧ ಯೋಜನೆಗಳಾದ ಬೆಳೆ ವಿಮೆ ಯೋಜನೆ, ಬೆಳೆ ನಷ್ಟ ಪರಿಹಾರ ವಿತರಣೆ, ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಬೆಳೆ ಕಟಾವು ಕಾರ್ಯ ಕೈಗೊಳ್ಳಲು ಅನುಕೂಲವಾಗುತ್ತದೆ. ಅಲ್ಲದೆ ವಿವಿಧ ಯೋಜನೆಗಳ ಫಲಾನುಭವಿ ಆಧಾರಿತ ಯೋಜನೆ ಅನುಷ್ಠಾನ ಹಾಗೂ ಆರ್ಟಿಸಿಯಲ್ಲಿ ಬೆಳೆ ವಿವರ ದಾಖಲಿಸಲು ಅನುಕೂಲವಾಗಿದೆ. ಈ ಒಂದು ಬೆಳೆ ಸಮೀಕ್ಷೆ ಆಪ್ ಬಗ್ಗೆ ಮಾಹಿತಿಯನ್ನ ನೀಡಲು ಪ್ರತಿ ಗ್ರಾಮದಲ್ಲಿ ಬೆಳೆ ಸಮೀಕ್ಷೆಗಾರರನ್ನ ನಿಯೋಜಿಸಲಾಗಿದ್ದು, ಅವರ ಸಹಾಯ ಪಡೆಯಬಹುದು ಎಂದು ಕಸಬಾ ಹೋಬಳಿ ಇಂಡಿಸ್ಕೆರೆ ಗ್ರಾಮದಲ್ಲಿ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಕೃಷಿ ಯಂತ್ರಧಾರೆಯ ಉದ್ಘಾಟನೆ ನೆರವೇರಿಸಿ, ಸರ್ಕಾರದ ಯೋಜನೆಯು ರೈತರಿಗೆ ವರದಾನವಾಗಿದ್ದು ಪ್ರತಿಯೊಬ್ಬ ರೈತನು ಇದರ ಸದುಪಯೋಗ ಪಡಿಸಿಕೊಳ್ಳಲಿ ಎಂದು ತಿಳಿಸಿದರು. ರೈತರ ಬೆಳೆಗಳು ಮಾರಾಟಕ್ಕಾಗದೆ ಸಂಕಷ್ಟಪಟ್ಟಿದ್ದು ಒದ್ದಾಡಿದ್ದು ಎಲ್ಲವನ್ನೂ ನೋಡಿದ್ವಿ ನಾವು. ಹಣ್ಣನ್ನ ತರಕಾರಿನ ಹೂವನ್ನ ಬೆಳೆದಂತ ರೈತರುಗಳು ಶುರು ಒಂದಷ್ಟು ದಿನ ಮಾರಾಟಕ್ಕೆ ತಗೊಂಡು ಹೋಗಕ್ಕಾಗದೆ ತಮ್ಮ ಹೊಲಗಳಲ್ಲೇ ಹಾಳಾಗಿದ್ದಂಥದ್ದು ಕಳ್ಕಂಡಂಥದ್ದು ನಾವು ನೋಡಿದ್ವಿ. ಆ ರೈತನ ಪರವಾಗಿ ನಮ್ಮ ಸರ್ಕಾರ ನಿಂತು, ಆದರೆ ಯಾರು ಕೊಡಬೇಕು ಹೇಗೆ ಕೊಡಬೇಕು ಅನ್ನುವಂಥದ್ದು ಯೋಚನೆ ಮಾಡಿದಾಗ ಈ ಕ್ರಾಪ್ ಸರ್ವೆ ಯಾವುದು ಮಾಡಿತ್ತು ಹೋದ ಮಾರ್ಚಲ್ಲಿ ಅದರ ಆಧಾರವನ್ನು ತಗೊಂಡು ಮಾಡಿದ್ವಿ. ಆದರೆ ಒಂದಷ್ಟು ರೈತರ ಹೊಲಗಳು ಅದರಲ್ಲಿ ಬಿಟ್ಟೋಗಿತ್ತು, ಅವರೆಲ್ಲ ಸಂಕಷ್ಟಕ್ಕೆ ಒಳಗಾದರು. ತುಂಬಿರುವ ಗೋಕಟ್ಟೆಗೆ ಸನ್ಮಾನ ಶಾಸಕರು ಗ್ರಾಮಸ್ಥರ ಸಮ್ಮುಖದಲ್ಲಿ ಬಾಗಿನ ಅರ್ಪಿಸಿದರು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೃಷಿ ಇಲಾಖೆಯ ತುಮಕೂರು ವಿಭಾಗದ ಉಪ ಕೃಷಿ ನಿರ್ದೇಶಕರಾದ ಶ್ರೀ ಡಿ ಉಮೇಶ್ ರವರು, ಸಹಾಯಕ ಕೃಷಿ ನಿರ್ದೇಶಕರಾದ ಎನ್ ಕೆಂಗೇಗೌಡರು, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ನವೀನ್, ಕಸಬಾ ಹೋಬಳಿ ಕೃಷಿ ಅಧಿಕಾರಿಯಾದ ಡಾಕ್ಟರ್ ಸವಿತಾ ಎಂಜಿ ಹಾಗೂ ಆತ್ಮ ಯೋಜನೆಯ ಶ್ರೀ ಮಹೇಶ್ ನಿಲ್ಗಾರವರು ಹಾಜರಿದ್ದರು. ಮಂಜುನಾಥ ಹಲ್ಕುರಿಗೆ ಅಮೋಘ ನ್ಯೂಸ್ ತಿಪಟೂರು. ಕೊರೋನಾ ಬಗ್ಗೆ ಆತಂಕ ಬೇಡ, ಜಾಗೃತರಾಗಿರಿ ಎಂದು ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ದರ್ಗಾದ ವಿಶೇಷ ಅಧಿಕಾರಿಯಾದ ಡಾಕ್ಟರ್ ಸೈಯದ್ ಸುಫಿಯಾನ್ ಹಬೀಬ್ ಮನವಿ ಮಾಡಿದ್ದಾರೆ. ಕೊರೋನಾ ವೈರಸ್ ಕಾರಣ ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವ ಮುರಗಮಲ್ಲ ಗ್ರಾಮದ ಹಜರತ್ ತಮ್ಮಾಜನ್ ಬಾಬಾಜನ್ ದರ್ಗಾಗೆ ವಕ್ಫ್ ಬೋರ್ಡ್ ಮಂಡಳಿ ವತಿಯಿಂದ ಡಾಕ್ಟರ್ ಸೈಯದ್ ಸುಫಿಯಾನ್ ಹಬೀಬ್ ಅವರನ್ನು ವಿಶೇಷ ಅಧಿಕಾರಿಯಾಗಿ ಆಗಸ್ಟ್ 5ರಂದು ನೇಮಕ ಮಾಡಲಾಗಿತ್ತು. ರಾಜ್ಯದಲ್ಲೇ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವ ಮುರಗಮಲ್ಲ ದರ್ಗಾಗೆ ಪ್ರತಿನಿತ್ಯವೂ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಅಮ್ಮಾಜನ್ ಹಾಗೂ ಬಾಬಾಜನ್ ದರ್ಶನ ಪಡೆಯುತ್ತಾರೆ. ಪ್ರತಿ ಅಮಾವಾಸ್ಯೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವುದುಂಟು. ಕೊರೋನಾ ಕಾಲದಲ್ಲಿ ದರ್ಗಾಗೆ ಬಾಗಿಲು ಮುಚ್ಚಲಾಗಿತ್ತು. ಇದೀಗ ಲಾಕ್ಡೌನ್ ಸಡಲಿಕೆಯ ನಂತರ ಮತ್ತೆ ದರ್ಶನ ಭಾಗ್ಯ ಒದಗಿಸಲಾಗುತ್ತಿದ್ದು, ಸೋಂಕು ತಡೆಯಲು ವಿಶೇಷ ಅಧಿಕಾರಿಯನ್ನು ನೇಮಿಸಲಾಗಿತ್ತು. ಡಾಕ್ಟರ್ ಸೈಯದ್ ಸುಫಿಯಾನ್ ಹಬೀಬ್ ರವರು ಇಂದು ದಿಢೀರ್ ಭೇಟಿ ನೀಡಿ ವರದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳವಾದ ಮುರಗಮಲ್ಲ ದರ್ಗಾದಲ್ಲಿ ಕೋವಿಡ್-19 ನಿಯಂತ್ರಣ ಮಾಡಲು ಕೈಗೊಳ್ಳಬೇಕಾದ ಮುಂಜಾಗ್ರತೆಯ ಬಗ್ಗೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಸಿಇಒ ಮತ್ತು ಕಾರ್ಯದರ್ಶಿಯವರು ಮೆಡಿಕಲ್ ಅಧಿಕಾರಿಯಾಗಿ ಇಲ್ಲಿಗೆ ನೇಮಕ ಮಾಡಿದ್ದಾರೆ. ಆದರೆ ಹಿನ್ನೆಲೆಯಲ್ಲಿ ಇಲ್ಲಿನ ಅಧಿಕಾರಿ ತಯ್ಯೂಬ್ ಜೊತೆ ಚರ್ಚೆ ನಡೆಸಿ ಇಲ್ಲಿನ ಸಿಬ್ಬಂದಿ ಕೊರತೆ ಇರುವುದರಿಂದ ದರ್ಗಾಗೆ ಬಂದ ಭಕ್ತರಿಗೆ ಸ್ಯಾನಿಟೈಸರ್ ಮಾಡಲು ಕೊರೋನಾ ವೈರಸ್ ಸೋಂಕು ನಿವಾರಕ ದ್ರಾವಣ ಸಿಂಪಡಣೆ ಸೋಂಕುಗಳಿಂದ ಎರಡು ಸುರಂಗ ಮಾರ್ಗಗಳನ್ನು ಮಾಡಲು ಮತ್ತು ಇಲ್ಲಿನ ಸಿಬ್ಬಂದಿಗೆ ಅವಶ್ಯಕತೆಯಾಗಿ ಬೇಕಾಗಿರುವ ಪಿಪಿ ಕಿಟ್ಗಳು ಮತ್ತು ಇತರೆ ವಸ್ತುಗಳ ಸರಬರಾಜು ಮಾಡಲು ರಾಜ್ಯ ವಕ್ಫ್ ಮಂಡಳಿಗೆ ಮನವರಿಕೆ ಮಾಡಲಾಗಿದೆ ಎಂದರು. ಮತ್ತು ಇದರಲ್ಲಿ ಒಂದು ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡಬೇಕು ಅಂತ ಅನಿಸ್ತು. ನಮ್ಮ ಸೂಪರ್ವೈಸರ್ ತಯ್ಯೂಬ್ ಸಾಬ್ ಜೊತೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮತ್ತು ಇದು ನಮ್ಮ ಹೋಲ್ ಸ್ಯಾನಿಟೈಸಿಂಗ್ ಟೀಮ್ಗೆ ಕರೆದಿದ್ದೆ, ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿದೆ ಮತ್ತು ಮೆಟೀರಿಯಲ್ಸ್ ಏನೇನು ಯೂಸ್ ಮಾಡ್ತಾಯಿದ್ದಾರೆ ಅಂತ ಚೆಕ್ ಮಾಡಿದ್ದೀನಿ. ಮತ್ತು ಅದರಲ್ಲಿ ಒಂದು ಸ್ವಲ್ಪ ಮಾಡಿಫಿಕೇಷನ್ಸ್ ಐತೆ, ಅದು ನಾನು ರಿಕ್ವೆಸ್ಟ್ ಮಾಡಿ ರೈಟಿಂಗಲ್ಲಿ ಈಗ ನಮ್ಮ
ವಕ್ಫ್ ಬೋರ್ಡ್ ಅವ್ರಿಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಎರಡು ಸ್ಯಾನಿಟೈಸಿಂಗ್ ಟನಲ್ಸ್ ಬೇಕಾಗತ್ತೆ, ಯಾಕಂದರೆ ಅದು ಹಾಕಿದ್ರೆ ತುಂಬ ಸೌಲಭ್ಯ ಆಗಿಬಿಡುತ್ತೆ, ಒಂದು ಸ್ವಲ್ಪ ಮ್ಯಾನ್ ಪವರ್ ಕಮ್ಮಿ ಆಗತ್ತೆ ಇಲ್ಲಿ. ಮತ್ತು ಪ್ರತಿಯೊಬ್ಬರಿಗೆ ನಾವು ಇಲ್ಲಿ ಸಾವಿರಾರು ಜನ ಬರ್ತಾರೆ, ಸೊ ಪ್ರತಿಯೊಬ್ಬರಿಗೆ ಸ್ಯಾನಿಟೈಸ್ ಮಾಡ್ಕೊಂಡು ಇದು ಮಾಡೋಕ್ಕೆ ತೊಂದರೆ ಆಗುತ್ತೆ, ಯಾಕಂದರೆ ಮ್ಯಾನ್ ಪವರ್ ಅಷ್ಟು ಬೇಕಾಗತ್ತೆ. ಸೊ ನಾವು ಅದು ಸ್ಯಾನಿಟೈಸಿಂಗ್ ಟನಲ್ ಅಂತ ಒಂದು ಎರಡು ಬರುತ್ತೆ, ಅದು ಎಂಟ್ರೆನ್ಸಲ್ಲಿ ಎರಡು ಹಾಕಿದ್ರೆ ಯಾರು ಬರ್ತಾರೆ ಅದ್ರ ಒಳಗಡೆಯಿಂದ ಹೋದರೆ ಕಂಪ್ಲೀಟ್ ಸ್ಯಾನಿಟೈಸ್ ಆಗಿಬಿಡ್ತಾರೆ ಅವರು. ಸೊ ಅದರಿಂದ ಯಾರಿಗೂ ಏನು ತೊಂದರೆ ಆಗೋಕ್ಕೆ ಚಾನ್ಸಸ್ ಇಲ್ಲ. ಆ್ಯಂಡ್ ಯೂಶ್ವಲಿ ಕಮ್ಯುನಿಟಿ ಪ್ಲೇಸಸ್ಸಲ್ಲಿ ಅದು ಹಾಕಬೇಕಂತಾನೆ ಒಂದು ಇದೆ, ಇದೆ ನಾರ್ಮ್ ಇದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಒಂದು ನಾರ್ಮ್ ಐತೆ, ಅದ್ರ ಪ್ರಕಾರ ನಾನು ಅದು ರೆಕಮೆಂಡ್ ಮಾಡಿದ್ದೀನಿ. ಮತ್ತು ನಮ್ಮ ಸ್ಟಾಫ್ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಸೇಫ್ಟಿ ಇದು ಸ್ಯಾನಿಟೈಸಿಂಗ್ ಇದು ಮೆಟೀರಿಯಲ್ಸು ಶೀಲ್ಡ್ಸು ಪಿ ಪಿ ಕಿಟ್ಸು ಅದೆಲ್ಲ ಬೇಕು ಅಂತ ಒಂದು ರೆಕಮೆಂಡೇಷನ್ ಮಾಡಿದ್ದೀನಿ. ಮತ್ತು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ದಾದಾಪೀರ್ ದರ್ಗ, ಮೇಲ್ವಿಚಾರಕರಾದ ತಯ್ಯೂಬ್ ಪಾಷಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಕಾಮಗಾರಿಕೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಶಂಕುಸ್ಥಾಪನೆ ನೆರವೇರಿಸಿದರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ ಸುಮಾರು 18 ಕೋಟಿ ರೂಪಾಯಿ ವೆಚ್ಚದ ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಗೆ ಚಾಲನೆ ನೀಡಲಾಗುತ್ತಿದ್ದು ಸುಮಾರು 30 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಚಿಂತಾಮಣಿ ತಾಲೂಕಿನಲ್ಲಿ ಕಾಲೇಜುಗಳ ಸ್ಥಾಪನೆ ವಿಚಾರವಾಗಿ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಸಾವಿರಾರು ಇಂಜಿನಿಯರ್ ಸೀಟ್ಗಳು ಖಾಲಿ ಇವೆ, ಹೊಸ ಇಂಜಿನಿಯರಿಂಗ್ ಕಾಲೇಜ್ಗಳು ಬೇಡ, ತಾಲೂಕುಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಬರಬೇಕು ನಿಜ, ಆದರೆ ಬೇಡಿಕೆಗೆ ಅನುಗುಣವಾಗಿ ಪೂರಕ ಸಂಸ್ಥೆಗಳನ್ನು ಹುಟ್ಟು ಹಾಕಬೇಕೆಂದು ಹೇಳಿದರು. ಇವತ್ತು ಬಹಳ ಸಂತೋಷದ ವಿಷಯ, ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನು ಇವತ್ತು ಪಿ ಎಂ ಜಿ ಎಸ್ ವೈ ಗ್ರಾಮ ಸಡಕ್ ಯೋಜನೆಯಲ್ಲಿ ನಮ್ಮ ಮಾನ್ಯ ಮಾಜಿ ಸಭಾಪತಿಗಳು ಉಪಸಭಾಪತಿಗಳು ರಾಷ್ಟ್ರೀಯ ಶಾಸಕ ಸ್ನೇಹಿತರಲ್ಲಿ ಇವತ್ತು ಈ ಕಾರ್ಯಕ್ರಮಗಳು ಕೈಗೂಡ್ತಾ ಇದೆ. ಎಲ್ಲವನ್ನು ಕೂಡ 18 ಕೋಟಿ ರೂಪಾಯಿಗಳಲ್ಲಿ ಇವತ್ತು ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಬಂದಿದೆ. ಸುಮಾರು 30 ಕಿಲೋಮೀಟರ್. ಜಿಲ್ಲೆಯಲ್ಲಿ ಹೂಡಿಕೆ ಮಾಡಲು ಅನೇಕರು ಮುಂದಾಗಿದ್ದಾರೆ, ಕೈಗಾರಿಕೆಗಳನ್ನು ಸ್ಥಾಪಿಸಲು ಹಲವರು ಒಪ್ಪಂದ ಮಾಡಿಕೊಂಡು ಈ ಭಾಗದಲ್ಲಿ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗಲಿವೆ, ವಿದ್ಯಾಭ್ಯಾಸದ ನಂತರ ಉದ್ಯೋಗಗಳು ದೊರೆಯಬೇಕು, ಹೀಗಾಗಿಯೇ ಚಿಂತಾಮಣಿ ವ್ಯಾಪ್ತಿಯಲ್ಲಿ 1000 ಎಕರೆಯಲ್ಲಿ ಕೈಗಾರಿಕೆ ಪ್ರದೇಶವನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದರು. 2 ದಿನಗಳಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್ ಮುಗಿಯುತ್ತದೆ, ಸ್ನಾತಕೋತ್ತರ ಪದವಿಗೆ ಬುಧವಾರ ಕೌನ್ಸಿಲಿಂಗ್ ಅಂತ್ಯಗೊಳ್ಳಲಿದೆ, ಅದಾದ ಬಳಿಕ ತರಗತಿಗಳು ಶುರುವಾಗಲಿದೆ, ಸೆಪ್ಟೆಂಬರ್ನಲ್ಲಿ ತರಗತಿಗಳನ್ನು ನಡೆಸಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ, ಕೆಲ ದಿನಗಳ ಹಿಂದೆ ಮೆಡಿಕಲ್, ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಮುಂದುವರಿಕೆಗೆ ತಕ್ಷಣ ಅವಕಾಶ ನೀಡುವಂತೆ ನಾನೇ ಪ್ರಧಾನಿ ಅವರಿಗೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು. ಇವತ್ತು ಯಾವುದಕ್ಕೆ ಬೇಡಿಕೆ ಇದೆ, ಯಾಕೆ ಅಂತಂದ್ರೆ ನಮ್ಮಲ್ಲಿ ಯಾವುದಕ್ಕೆ ಬೇಡಿಕೆ ಇದೆ, ನಮ್ಮ ಯುವಕರು ಓದ್ ಕೂಡಲೇ ಓದಿದ ಅಭ್ಯಾಸ ಆದಮೇಲೆ ಅವ್ರಿಗೆ ತಕ್ಷಣ ಉದ್ಯೋಗ ಸಿಕ್ತು. ಹಾಗಾಗಿ ನಾವು ಯಾವತ್ತೂ ಕೂಡ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಂಸ್ಥೆಗಳನ್ನು ಉಂಟಾಗ್ತೀವಿ. ಆ ಒಂದು ಪೂರಕವಾಗಿ ನಾವು ಚಿಂತಾಮಣಿಯಲ್ಲಿ ಸ್ಥಳೀಯ ಶಾಸಕರನ್ನ, ಸ್ಥಳೀಯ ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನ ಎಲ್ರಿಗೂ ಕೂಡ ವಿಚಾರಣೆ ಮಾಡಿ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ಕೇವಲ ಶಿಕ್ಷಣ ಒಂದು ಕ್ಷೇತ್ರವೇ ಅಲ್ಲ, ಶೈಕ್ಷಣಿಕವಾಗಿ ಕೂಡ ಮುಂದುವರಿಬೇಕು, ಅದೇ ರೀತಿ ಆರ್ಥಿಕ ವಲಯದಲ್ಲಿ ಕೂಡ ಮುಂದುವರಿಬೇಕು. ಈಗಾಗಲೇ ಕೈಗಾರಿಕಾ ವಲಯವನ್ನು ನಾವು ಗೊತ್ತು ಮಾಡಿದ್ದೀವಿ, ಗುರುತಿಸಿದ್ದೀವಿ, ಈಗಾಗಲೇ ಸುಮಾರು 1000 ಎಕರೆ ಗುರುತಿಸಿದ್ದೀವಿ. ದೇಶದಲ್ಲಿ ಶೈಕ್ಷಣಿಕ ನೀತಿ ಶುರುವಾಗಿಲ್ಲ, ಹೊಸ ಶಿಕ್ಷಣ ನೀತಿ ತಿಂಗಳ ಅಂತ್ಯದಲ್ಲಿ ಜಾರಿಗೆ ಬರಲಿದೆ, ಆನ್ಲೈನ್ ಕ್ಲಾಸ್ಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ, ತಪ್ಪು ಸಂದೇಶಗಳು ಬೇಡವೆಂದು ಸೃಷ್ಟಿಪಡಿಸಿದರು. ಉತ್ತರ ಪ್ರದೇಶದಲ್ಲಿ ಕೊರೋನಾಗೆ ಬಲಿಯಾದ ಸಚಿವರ ನಿಧನಕ್ಕೆ ಸಂತಾಪ ಸೂಚಿಸಿದರು. ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ, ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ, ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.